ಎಂತ ಜಾಗದಲ್ಲಿ ಸಿಕ್ಕಾಕೊಂಡೈತೆ ನೋಡ್ರಿ ಬೇರು. ಏನ್ ಅಲ್ಲಾಡುತ್ತೆ ಬ್ರೋ? ಕಲ್ಲ, ನಾನಿನ್ನ ಬೇರೆ ಅಲ್ಲಾಡುತ್ತೆ ಅನ್ಕೊಂಡೆ. ಜಾಕೆಟ್ ಎಲ್ಲ ಹಾಕೊಂಡು 85 ಡಿಗ್ರಿಲಿ ಬೆಂಡಾಗಿ ಹೋಗೋದಿದೆಯಲ್ಲ. ಹತ್ತಿರ ಬ್ರೋ. ಹಾ ಆಯ್ತು, ಸಿಗಾಕೊಂತ ಬ್ಯಾಗು ರೆಡಿ. ಈ ಸೊಳ್ಳೆಗಳು ಪ್ರೋಟೀನ್ ತಿನ್ಬಿಟ್ಟು ಒಂದೊಂದು ಅರ್ನಾಡ್ ಶಿವಾಜಿನಗರ ರೇಂಜ್ಗೆ ಐತೆ. ಇಷ್ಟೊತ್ತು ಏನು ಬಿಲ್ಡಪ್ ಕೊಡೋ ನನಗಂತೂ ಗೊತ್ತಿಲ್ಲ ಇವರು ನಿಮ್ಮ ಮುಂದೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದರೆ ಪ್ರೀವಿಯಸ್ ವೀಡಿಯೋಲ್ಲೇ ಹೇಳಿದ್ದೆ. ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬನ್ನಿ, ಒಂದು ಅನ್ನೋನ್ ಪ್ಲೇಸಲ್ಲಿ ಟ್ರೆಕ್ ಮಾಡ್ಕೊ ಬಂದಿದ್ವಿ. ಸೊ ಈಗ ಹುಲಿಯೂರುದುರ್ಗದಲ್ಲಿದ್ದೀವಿ, ಇಲ್ಲಿ ನೋಡಿ ಹಿಂಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟ್ರೆಕ್ಕು. ಪ್ರೀವಿಯಸ್ ವೀಡಿಯೋ ಮಾತ್ರ ಒಳ್ಳೆ ಮಜಾ ಇತ್ತು, ಸಖತ್ ಕ್ರೇಜಿಯಾಗಿ ಸುಸ್ತಾಗಿತ್ತು, ಏನೂ ತಿಂದಿರಲಿಲ್ಲ. ಸೊ ಇವಾಗ ಒಂದು 2 ಪ್ಯಾಕೆಟ್ ಬಿಸ್ಕೆಟ್ ಎಲ್ಲ ತಿನ್ಕೊ ಬಂದಿದ್ದೀವಿ. ನಮ್ಮ ಜೊತೆ ಇಲ್ಲಿ ರಾಹುಲ್ ಅಲ್ಲಿ ಇದ್ದಾರೆ. ಬ್ರೋ ಹಾಯ್ ಹೇಳಿ. ಹಾಯ್ ಬ್ರೋ, ಎಸ್ಸಲ್ಲಿ ಹೋಗಿದ್ದೀರಾ ನೀವು ಈ ಪ್ಲೇಸ್ಗೆ? ಫಸ್ಟ್ ಟೈಮ್ ಬ್ರೋ. ಫಸ್ಟ್ ಟೈಮ್? ನಿಮ್ಮದು ಫಸ್ಟ್ ಟೈಮಾ? ಹಂಗೆ ನಮ್ದೆಲ್ಲಾರದು ಫಸ್ಟ್ ಟೈಮು. ಸೊ ಎಲ್ಲರೂ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ, ಗೊತ್ತಿಲ್ಲ ಹೆಂಗಿರುತ್ತೆ, ಹೆಂಗೆ ಏನು ಪ್ಲೇಸು ಅಲ್ಲ. ಫುಲ್ ಎಕ್ಸೈಟ್ ಆಗಿರ್ತೀವಿ, ಹಂಗೆ ಫುಲ್ ಸ್ವಲ್ಪ ಸುಸ್ತಾಗಿದ್ದೀವಿ, ಬಟ್ ಆದೂ ಫುಲ್ ಜೋಶಲ್ಲಿದೆ. ಪ್ಲೇಸು ಸ್ವಲ್ಪ ಶೆಕೆ ಅನ್ನಿಸ್ತಾ ಇದೆ, ಫುಲ್ ಬಿಸಿಲಿದೆ ಇವಾಗ. ಲೈಟಾಗಿ ಮಧ್ಯಾಹ್ನ ಅಲ್ವಾ, 1 ಇಲ್ಲ 2 ಗಂಟೆ ಮೇಲಾಗಿದೆ. ಸೊ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಇನ್ನು 1 ಅವರ್ ಅಷ್ಟೇ ಫುಲ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಇದೆಯಲ್ಲ ಬಂಡೆ, ಹಾಂ ಬಂಡೆ ಹತ್ಕೊಂಡು ಹೋಗ್ಬೇಕು. ಓಹ್, ಸ್ವಲ್ಪ ಮಾತ್ರ ಮೆಟ್ಲು. ಸೊ ನಾರ್ಮಲಾಗಿ ಯೂಟ್ಯೂಬಲ್ಲಿ ತುಂಬಾ ಕಮ್ಮಿ ಈ ಪ್ಲೇಸ್ದು ವೀಡಿಯೋಸ್ ಹಾಕಿದ್ದು. ಚೆನ್ನಾಗಿದೆ ಪ್ಲೇಸು, ಇನ್ನೂ ಮೇಲೆ ಹೋದಾಗ ಹೆಂಗಿದೆ ಹೆಂಗೆ ಅನ್ನಿಸ್ತು ಅಂತೆಲ್ಲ ಹೇಳ್ತೀನಿ, ಬನ್ನಿ. ಹೇಗೋ ಮೆಟ್ಲುಗಳು ಮುಗೀತು, ಎಷ್ಟು ಮೆಟ್ಲು ಗುರುಗುದು ಮಾತಾಡೋಕ್ಕೆ ಆಯ್ತಲ್ಲ, ಯಾವ ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಸೊ ಇವಾಗ ಈ ಥರ ಹೋಗಬೇಕು. ವಾ, ಹಿಂಗೆ ಟ್ರೆಕ್ ಮಾಡಬೇಕಾದ್ರೆ ನಿಮಗೆ ಬಾಸ್ದೊಂದು ಟೆಂಪಲ್ ಕಾಣಿಸುತ್ತೆ, ಗಣಪತಿ ಬಪ್ಪ ಅಂತ, ಹತ್ತತಾ ಇರಬೇಕಷ್ಟೇ. ಕುಂಬಿ ಗಣಪತಿ ಅಂತ, ಎಲ್ಲ ಕೈ ಮುಕ್ಕೊಳ್ಳಿ. ಜಗದೀಶ್ಪುರ ಫುಲ್ ಸುಸ್ತಾಗ್ಬಿಟ್ಟವ್ರೆ, ಇವರು ಸುಸ್ತಾಗ್ಬಿಟ್ಟವ್ರೆ. ನೆಮ್ಮದಿಯಾಗಿ ಮಲ್ಕೋತೀರ ಈಗ? ಟ್ರೆಕ್ಕಿಂಗ್ ಬರೋದು ಮಲ್ಕೊಳಕಲ್ಲ. ಬೆಳಗ್ಗೆಯಿಂದ ಟಿಫನ್ ಮಾಡಿಸಿಲ್ಲ, ಏನಿಲ್ಲ ಬ್ರೋ, ಯಾಕೆ ಬ್ರೋ ಸುತ್ತಾಯಿಸ್ತೀರ? ಡಯಟು. ಇಷ್ಟಕ್ಕೆ ಸುಸ್ತಾಗ್ಬಿಟ್ರು, ವೆರಿ ವೀಕ್, ಫ್ಯೂಚರ್ ಇಸ್ ಡೇಂಜರ್. ಸೊ ಒಳ್ಳೆ ರೆಸ್ಟ್ ಮಾಡಿಕೊಂಡು ಇವಾಗ ಮತ್ತೆ ಹತ್ತುತ್ತಾ ಇದ್ದೀವಿ. ಈ ಪಜಿತಿಯಲ್ಲಿ ಒಂದು ಒಳ್ಳೆ ಕೆಲಸ ಆಗಿದೆ, ಏನಪ್ಪ ಅಂದರೆ ನಾವು ಮೈಕ್ನ ಮರ್ತಿದ್ದೀವಿ. ಆವಾಗಲೇ ಹೋಗಿದ್ವಲ್ಲ ಆ ಸ್ಪಾಟು, ಅಂದರೆ ಪ್ರೀವಿಯಸ್ ವೀಡಿಯೋ ನೋಡಿದ್ವಲ್ಲ ಆ ಸ್ಪಾಟಲ್ಲಿ ನಮ್ಮ ರೋಡ್ ಮೈಕ್ನ ಮರೆತು ಬಂದಿದ್ದೀವಿ. ಸೊ ಈ ಟ್ರೆಕ್ ಮುಗಿಸ್ಕೊಂಡು ವಾಪಸ್ ಮತ್ತೆ ಇನ್ನೊಂದ್ಸಲ ಅದೇ ಟ್ರೆಕ್ನ ಮಾಡಿ ಆ ಮೈಕ್ ಎಲ್ಲಿದೆ ಅಂತ ಎತ್ಕೊಬರಬೇಕು. ಸಾಹಸಮಯವಾದ ದೃಶ್ಯವನ್ನು ವೇಟ್ ಮಾಡಿ ಕಾದಿ ನೋಡ್ತಾ ಇರಿ. ಅತ್ತಿ ಬ್ರೋ, ಅತ್ತಿ ಹೆಂಗಾಯ್ತು ನೋಡ್ರಿ? ನನ್ನ ಪ್ರಕಾರ 100% ನಿಮಗೆ ವೀಡಿಯೋದಲ್ಲಿ ಏನೂ ಅಷ್ಟು ಗೊತ್ತಾಗಲ್ಲ, ಬಟ್ ಸ್ಟೀಪ್ ಎಲ್ಲ ಇದೆ. ಯಾವುದು ಗೊತ್ತ ಇದು ನೋಡಿ ಹೆಂಗೈತೆ. ಹೆಲ್ಮೆಟ್ ಇಟ್ಕೊಂಡೆಲ್ಲ ಹತ್ತ ಕಷ್ಟ ಶಿವ. ಯಪ್ಪೋ ಯಪ್ಪ, ಯಾವ್ದು ಗುರು ಇದು? ಪ್ರತಿ ಸಲ ಅನ್ಕೋತೀವಿ ಬಟ್ ಯಾವುದು ಕರೆಕ್ಟಾಗಿ ಮಾಡಲ್ಲ. ಇವರು ಹೌದು, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಚೆಕ್ ಮಾಡಿ, ಲಿಂಕ್ ನಾನು ಹಾಕಿರ್ತೀನಿ, ಪೇಜ್ ನೇಮ್ ಎಲ್ಲ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಹಾಬ್ರ ಪಕ್ಕ ಫುಲ್ಲು ಹಂಗೆ ಜಾರ್ಕೊಂಡು ಹೋಗ್ಬಿಡ್ತೀವಿ. ಸೊ ನೋಡಿ, ಟ್ರೆಕ್ ಮಾಡಬೇಕಾದ್ರೆ ನಿಮಗೆ ಈ ಮುಳ್ಳಿಂದ ನೋಡಿ ಈ ಥರ ಹೆವ್ಯಾಗಿ ಸಿಗ್ತಿರ್ತವೆ, ತಲೆಗೆ ಕೈಗೆಲ್ಲ ಚುಚ್ತಾ ಇರುತ್ತೆ. ಅಕಸ್ಮಾತಾಗಿ ಸಪೋರ್ಟ್ಗೆ ಅಂತಲೂ ಹಿಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ, ಇದು ಹೆಂಗೈತೆ ಅಂತ ಚುಚ್ಚೋದು, ಹಂಗೆ ಪಚಕ್ ಪಚಕ್ ಅಂತ ರಕ್ತ ಬಂದ್ಬಿಡ್ತವೆ. ಅಪ್ಪ ಎಲ್ಲಿ ಹಿಡ್ಕೊಳ್ಳೋದು ಶಿವ, ಬಗ್ಗಿ ಬಾ. ವಾವ್, ಹಾಂ ಅದಕ್ಕೆ ಅತ್ತನ ಅಂತಿರೋದು. ಏ ಬನ್ನಿ, ಹುಡುಗಿರೆಲ್ಲ ಹತ್ತವ್ರೆ. ಸೀರಿಯಸ್ಲಿ ಬ್ರೋ, ಹುಡುಗರ ಜಾತಿಗೆ ಅವಮಾನ, ಮೇಲ್ ಟ್ರೆಕ್ಕರ್ಸ್ಗೆ ಅವಮಾನ. ಯಾವ್ದು ಗೊತ್ತಿತ್ತು, ಹುಡುಗಿಲೆಲ್ಲ ಚುಚ್ತೈತೆ. ಮಜಾ ಐತೆ,
ನೋಡಿ, ಅಯ್ಯೋ ನನ್ನ ಜಾಕೆಟ್ 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 ಹೋಯ್ತು. ಇಟ್ ಈಸ್ ಎ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್, ನೋ ಪ್ರಾಪರ್ ಡೈರೆಕ್ಷನ್ ಫಾರ್ ಟೆಕರ್ಸ್. ನೋಡಿ ಅಮ್ಮ ದೇವ್ರೆ, ಬ್ಯಾಗಿಗೆಲ್ಲ ಚುಚ್ಕೋತೈತಲ್ಲ ಶಿವ. ಓ ಚುಚ್ತು 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 ಚುಚ್ತು. ಓ ಓ ಓ ಹುಷಾರು ಹುಷಾರು ಹುಷಾರು, ಎವಿ ಮುಳ್ಳೈತೆ, ಕಣ್ಣುಗಳಿಗೆಲ್ಲ ಹೋಯ್ತೈತೆ. ಮಾನ್ಸೂನಲ್ಲಿ ಟ್ರೆಕ್ ಮಾಡೋದು ಕಷ್ಟ ಇದೆ ನೋಡಿ. ಗಣಿ ಬ್ರೋ ಅವರು ಸರ್ಚ್ ಆಪರೇಷನ್ ಅಲ್ಲಿ ಹೆಂಗ್ ನುಗ್ತಾರೆ, ಆರ್ಮಿ ಅವರು ಹಂಗ್ ನುಗ್ತಾರೆ. ಹಾ ಹತ್ತಿರ ಬ್ರೋ. ಹಾ ಆಯ್ತು, ಸಿಗಾಕೊಂತ ಬ್ಯಾಗು ರೆಡಿ, ಬ್ಯಾಗ್ ಸಿಗಾಕೊಂತ. ಫುಲ್ ಮಲ್ಕೊಳ್ಳಿ ಬ್ರೋ, ಅಷ್ಟೊಂದಿಲ್ಲ, ಸೀನ್ ಇಲ್ಲ, ಬನ್ನಿ ನಾವು ಹೋಗ್ತೀವಿ. ಅಯ್ಯ ಫುಲ್ ಕೂತ್ಕೋ. ಹಾ ಬನ್ನಿ, ಹಂಗೆ ನೀವು ಕುತ್ಕೋಬಿಟ್ರೆ ಹೆಂಗ್ ಹೋಗ್ಲಿ ಮುಂದೆ? ಇಲ್ಲಿ ಬನ್ನಿ. ಎಲ್ಲಿ ಹೋಗ್ತಿದ್ದೀರಾ ಬ್ರೋ, ಹೆಂಗ್ ಹೋಗ್ಬೇಕೀಗ? ಹಂಗ ಬ್ರೋ, ಅಲ್ಲಿ ಬರೀ ಮುಳ್ಳಲ್ಲೇ ಮುಚ್ಕೋಬಿಟ್ಟೈತೆ. ಅವ್ರು ಹೆಂಗ ಹತ್ತಿದ್ರು ಅದು ಗೊತ್ತಾಗ್ತಿಲ್ಲ. ಸೊ ನೋಡಿ ಆ ಥರ ಹೋಗ್ಬೇಕು. ಹೌದಾ? ಕಮಾನ್. ಸೊ ಇವಾಗ ಬ್ರೋ ಹೋಗ್ಬಿಟ್ಟು ಚೂರು ನೋಡೋರೆ, ಈ ಕಡೆಯಿಂದ ದಾರಿ ಇಲ್ಲ. ಈ ಕಡೆಯಿಂದ ಹೋಗ್ತೀವಿ ಅಂದರೆ ಈ ಕಡೆಗೂ ದಾರಿ ಇಲ್ಲ, ಓಪನ್ ಬೆಟ್ಟ ಅಷ್ಟೇ. ಒಂದು ಚೂರು ಮುಂದೆ ಹೋಯ್ತು ತಕ್ಷಣ ಪಾತಾಳ ಐತೆ. ಸೊ ವಾಪಸ್ ಹೋಗಿ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಇನ್ನೊಂದು ರೂಟ್ ಇದೆ, ಅದನ್ನು ಟ್ರೈ ಮಾಡೋಣ ಅಂತ. ಬಟ್ ಜಗದೀಶ್ ಅವ್ರು ಹೇಳ್ತಾರೆ, ಇಲ್ಲ ಬ್ರೋ ಹಿಂಗೆ ಏನೇ ಆದರೂ ಹೋಗೋಣ, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡಲ್ಲಿದ್ದಾರೆ ಜಗದೀಶ್ ಅವರು. ಆಗಲ್ಲ ಬ್ರೋ ಅಲ್ಲೇ, ಆಗಲ್ಲ ನಿಜಗಳಾಗಲ್ವಾ? ಅಲ್ಲಿ ವ್ಯೂ ವ್ಯೂ ಚೆನ್ನಾಗಿದೆ ಅಲ್ಲಿಂದ. ಅಷ್ಟೇ ಬ್ರೋ, ಇರುತ್ತೆ ಬನ್ನಿ, ಇರುತ್ತೆ ಬನ್ನಿ. ನೆವರ್ ಗಿವ್ ಅಪ್ ಅನ್ನೋ ಆ್ಯಟಿಟ್ಯೂಡಲ್ಲಿ ಹೋಯ್ತಾ ಇದೀವಿ. ಯಾರು ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದೀವಿ. ಲೈಕ್ ಯಾರು ಇಷ್ಟು ಮೇಲೆ ಬಂದು ಏನು ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ. ಸೊ ಇವಾಗ ಜೈ ಬಜರಂಗ ಬಲಿ ಕಾಡೋದ್ಗಡೆ ಹೋಯ್ತಾ ಇದೀವಿ. ಆ ಮುಳ್ಚೂಸ್ತು ಎವಿ ಮುಳ್ಳೈತೆ ಶಿವ, ಎಲ್ಲಿ ಹಿಡ್ಕೊಂಡು ಹತ್ತೋದು? ನಾನು ಯಾವುದಾದ್ರು ದೊಡ್ಡ ಕಾಡಲ್ಲಿ ಕೊಡ್ಲಿ ಗಿಡ್ಲಿ ಎಲ್ಲ ಹಿಡ್ಕೊಂಡು ಅಯ್ಯೋ ಹೋಗ್ಬಿಡ್ತೀನಿ ಅನಿಸ್ತೈತೆ. ಏನ್ರಾ ನೋಡಿ ನೋಡಿ ಬ್ರೋ ಮೇಲೆ. ಹಲೋ, ಹಾಯ್ ಬ್ರೋ. ಆಗಲ್ಲ ಬ್ರೋ, ಇಲ್ಲಿ ಆಗಲ್ವಾ? ಆಗಲ್ಲ, ಸ್ಪೇಸ್ ಇಲ್ಲ. ಸರಿ ನೋಡಿ ಸಂಧಿ ಹೆಂಗೈತೆ. ಟ್ರೆಕ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇಟ್ಕೋಬೇಕು, ಆಮೇಲೆ ರೂಟ್ ಗೊತ್ತಿದ್ವಿ ಆರಾಮಾಗಿ ಮಾಡ್ಬೋದು. ನಮ್ಮ ಥರ ರೂಟ್ ಗೊತ್ತಿಲ್ಲ ಅಂದರೆ, ರೂಟ್ ಗೊತ್ತಿಲ್ಲಲ್ಲ, ನಾವೇ ತಯಾರು ಮಾಡ್ಕೊಂಡು ಹೋಗ್ಬೇಕಾಗಿದೆ. ಅದೇ ಈ ಥರ ಸೀನ್ ಇರಬೇಕಾದ್ರೆ ಏನೇ ಕಷ್ಟ ಇಲ್ಲಾಂದರೆ. ಸೊ ಇಲ್ಲಿ ನೋಡಿ ಇವಾಗ ಇದೇ ಬಂಡೆ, ಇದನ್ನ ಹತ್ತಬೇಕು. ಹೆಂಗೆ ಹತ್ತುತ್ತೀರಾ ಗೊತ್ತಿಲ್ಲ, ಬಟ್ ಹತ್ಬೋದು. ನಮ್ಮ ಬಾಯ್ಸ್ ಎಲ್ಲ ಹತ್ತೋರು ಎಷ್ಟೊಂದು ಜನ, ಬಟ್ ಹೆಂಗೆ ಹೋಗಿದ್ದಾರೆ ಅಂತ ದೇವರಾಣೆ ಗೊತ್ತಿಲ್ಲ. ವ್ಯೂ ನೋಡಿ ಹೆಂಗಿದೆ, ಫುಲ್ಲು ಮೋಡ ಬಿದೋಯ್ತಿದೆ ಈಗ, ಈ ಬಂಡೆಯಿಂದ ಬಿದೋಯ್ತಿದೆ ಇವಾಗ. ಮೋಡ ಕವಿದ ವಾತಾವರಣ, ಒಳ್ಳೆ ಲೊಕೇಶನ್ನು, ಸಕ್ಕತ್ತಾಗಿದೆ. ಇಲ್ಲಿ ದಾರಿ ಇದೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಏ ದಾರಿ ಇದೆ ಬ್ರೋ ನೋಡಿ, ಈ ಕಡೆ ಈ ದಾರಿ ಹೋಗ್ಬೇಕು. ವಾ ತಗಳಪ್ಪ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ಹಿಂಗೇ ಹೋಗ್ಬೇಕು. ನೋಡಿ ಎಷ್ಟು ಮುಳ್ಳಿದೆ ಅಂತ, ಈ ಮುಳ್ಳಿನ ಪಾತ್ರಲ್ಲೇ ಬರಬೇಕಾಗಿರೋದು. ಸಿಗಲಿಲ್ಲ ಈಗ ಆ ಕಡೆ ಅಂತೆ. ಸೊ ಆ ಕಡೆ ಡೌಟೇ ನನ್ನ ಪ್ರಕಾರ ನಾವು ಹೋಗೋದು. ಮೈಕ್ ಬೇರೆ ತೊಗೊಂಡಿಲ್ಲ, ಕಳೆದೋಗಿದೆ. ರೆಸ್ಟ್ ಇನ್ ಪೀಸ್ ರೋಡ್ ಮೈಕ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಇಂದ ಹೋಗ್ಬೋದಾಗಿತ್ತು ನೋಡಿ, ಈ ಪೋರ್ಷನಿಂದ ಹೋಗ್ಬೋದಾಗಿತ್ತು. ಇಲ್ಲ ಇಲ್ಲ, ಅಲ್ಲಿ ಪಾತಾಳನೇ ಐತೆ, ಫುಲ್ ಹಳ್ಳನೇ ಐತೆ. ಹಾಂ ಹಳ್ಳನೇ ಕರೆಕ್ಟ್. ಈ ಕಡೆಯಿಂದ ಕಾಣಿಸ್ತೈತೆ, ಏನೂ ಇಲ್ಲ ಆ ಕಡೆ. ಈ ಕಡೆ ಈ ಕಡೆಯೂ ಏನಿಲ್ಲ.
ನೋಡಿ ಏನಿಲ್ಲ, ನಾರ್ಮಲ್ ಒಂದು ಬಂಡೆ ಇದೆ ಅಷ್ಟೇ. ಸೊ ಇದು ಹಳ್ಳನೇ. ಸೊ ಈ ಕಡೆಯಿಂದ ಬಂದಿದ್ದು ನಾವು ಇದೇ ರೂಟಲ್ಲಿ ಹೋಯ್ತಾ ಇದ್ದೀವಿ. ಓ ಓ ಎಲ್ಲ ಏನ ಸಿಕ್ಕಾಕೋತು. ವಾವ್, ಎಂಥ ಜಾಗದಲ್ಲಿ ಸಿಕ್ಕಾಕೊಂಡೈತೆ ನೋಡ್ರಿ ಬೇರು. ನಮಗಿದು ಬೇಕಿತ್ತ ಅಂತ ಅನ್ನಿಸ್ತಾ ಇದೆ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಂದು ಯಾವಾಗ. ಬ್ರೋ ಏನ್ ಅನಿಸ್ತಾ ಇದೆ, ಏನ್ ಅನಿಸ್ತಾ ಇದೆ? ಕಷ್ಟ ಆಗ್ತಿದೆ ಬ್ರೋ, ಕಷ್ಟ ಆಗ್ತಿದೆ. ತಪ್ಪಿದ್ವಿ, ದಾರಿ ಹುಡ್ಕೋಣ ಬನ್ನಿ. ದಾರಿ ಹುಡ್ಕೋಬೇಕಷ್ಟೇ, ಅಷ್ಟೇ. ನೆವರ್ ಗಿವ್ ಅಪ್, ಅವಾಗಲೂ ಹೇಳಿದೆ, ಇವಾಗಲೂ ಹೇಳ್ತಾ ಇದೀವಿ, ನೆವರ್ ಗಿವ್ ಅಪ್ ಸರ್. ಓಕೆ ಹುಷಾರು ಬರ್ಬೇಕಾರೆ. ಏನು ಅಲ್ಲಾಡುತ್ತೆ ಬ್ರೋ? ಕಲ್ಲ, ನಾನೇನೋ ಬೇರೆ ಅಲ್ಲಾಡುತ್ತೆ ಅಂದ್ಕೊಂಡು ಅದ. ಸೊ ನೀವೇನಾದರೂ ಟ್ರೆಕ್ಕಿಂಗ್ ಮಾಡ್ತೀನಿ ಅಂದರೆ ಒಂದು ಸ್ಮಾಲ್ ಅಡ್ವೈಸು, ರೈಡಿಂಗ್ ಗೇರ್ಸು ಎಲ್ಲ ಹಾಕ್ಕೊಂಡು ರೈಡ್ ಮಾಡ್ಕೊಂಡೆಲ್ಲ ಬರಬೇಡಿ. ಹಾಳಾಗಿ ಹೋಗಲಿ ಅತ್ಲಾಗೆ, ನೈಟ್ ಪ್ಯಾಂಟ್ ಹಾಕೋ ಬಂದ್ಬಿಡಿ. ಹಿಂಗೆ ಎಲ್ಲ ಮಾಡೋಕ್ಕಾಗಲ್ಲ ದೇವರಾಣೆಗೂ. ದಯವಿಸಿ ನೋಡಿ, ಬ್ಯಾಗು, ಹೆಲ್ಮೆಟು, ಜಾಕೆಟು ಎಲ್ಲ ಹಾಕ್ಕೊಂಡು 85 ಡಿಗ್ರಿಲಿ ಬೆಂಡಾಗಿ ಹೋಗೋದಿದೆಯಲ್ಲ. ಸ್ವಲ್ಪ ಮಿಸ್ ಆದೂ ಹಂಗೆ ಉಂಡೋಯ್ತೀವಿ. ಈ ಎಡ್ಜಲ್ಲಿ ಹೋಗ್ಬೇಕು, ಈ ಎಡ್ಜಿಂದ ಬಂದಿದ್ದೀವಿ. ಒಂಚೂರಾದ ವೀಡಿಯೋ ಇಷ್ಟ ಆಗ್ತಿದ್ವಿ, ಒಂಚೂರಾದ ಅಡ್ವೆಂಚರ್ಗೆ ಏನಾದರೂ ಒಂದು ಹೇಳಬೇಕು ಅನಿಸಿದ್ವಿ. ವೀಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಟಪಕ್ಕಂತ ಏನನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ಯಪ್ಪ, ಏನು ಹುಳಗಳು ಗುರು, ಯಪ್ಪ ಹೆವಿ ಹುಳಗಳು ಇಲ್ಲಿ. ಆ ಸೊಳ್ಳೆಗಳಿಗೆ ಮೋಸ್ಟ್ಲಿ ಪ್ರೋಟೀನ್ ಪೌಡ್ರ್ ತಿನ್ಸ್ಬಿಟ್ಟವ್ರೆ ಅನಿಸುತ್ತೆ. ಮಗಂದು ಒಂದೊಂದು ಯಾವ ಸೈಜ್ ಐತೆ ಗೊತ್ತಾ? ನಮ್ಮ ಸೈಡ್ ಸೊಳ್ಳೆಗಳು ಚಿಕ್ಕದಿರ್ತವೆ, ಈ ಸೊಳ್ಳೆಗಳು ಪ್ರೋಟೀನ್ ತಿಂದ್ಬಿಟ್ಟು ಒಂದೊಂದು ಅರ್ನಾಡ್ ಶಿವಾಜಿನಗರ್ ರೇಂಜ್ಗೈತೆ ಸೈಜು. ಕೊನೆಗೂ ರೀಚ್ ಆದೋ. ಅವರೆಲ್ಲಿ ಏನು ಮಾಡೋಣ ಬ್ರೋ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ? ಹಾಲು ಹುಡುಕ್ಬಿಡ್ತು, ಹಿಡ್ಕೊಳ್ಳಿ ಬ್ರೋ. ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ? ಅಯ್ಯ ಏನಪ್ಪ, ಅವಾಗಲೇ ಅಲ್ಲಿ ಜಂಪ್ ಹೊಡೆದ್ವಲ್ಲ, ರೆಕಾರ್ಡ್ ಎಲ್ಲ ಮಾಡಬೇಡಿ. ಅವಾಗಲೇ ಅಲ್ಲಿ ಜಂಪ್ ಹೊಡೆದ್ವಲ್ಲ, ಅದೇ ರಿಕೇಜಿ ಆಫ್ ರೀಲ್ಸು. ಹಂಗಿದೆ ಕತೆ, ಹಿಂಗ್ ಮಾಡೋಣ ನೋಡಿ. ಇಷ್ಟೊತ್ತು ಏನ್ ಬಿಲ್ಡ್ ಅಪ್ ಕೊಡ್ರೆ ನನಗಂತೂ ಗೊತ್ತಿಲ್ಲ ಇವರು ನಿಮ್ ಮುಂದೆ. ಜಾಕೆಟ್, ಬ್ಯಾಗು, ಸ್ಟ್ಯಾಂಡು, ಕ್ಯಾಮ್ರಾ ಇಷ್ಟು ಹಾಕೊಂಡು ಬ್ಲಾಗ್ ಮಾಡಿಕೊಂಡು ಹೆಲ್ಮೆಟ್ಟು ನೋಡೋದಲ್ಲ. ಇವಾಗ ಆ ಕಡೆಯಿಂದ ಬಂದ್ವಿ, ಫುಲ್ಲು ಮೈಕೆಲ್ಲ ತಚ್ಕೊಬಿಡೈತೆ, ಹುಳ ಗಿಳ ಸೊಳ್ಳೆ ಎಲ್ಲ ಕಚ್ಚಿ ಒಂಥರ ಆಗ್ಬಿಡೈತೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ವೆಯ್ಟ್ ಮಾಡಿ. ಈ ವೀಡಿಯೋಲ್ಲಿ ಇಷ್ಟೇ. ನೆಕ್ಸ್ಟ್ ಈ ಕಡೆ ಹೋಗ್ತೀವಾ, ಹುಡುಕ್ತೀವಾ, ಇಲ್ಲ ಸುಸ್ತಾಯಿತು ಅಂತ ಮನೆ ಕೊಂಡೋಯ್ತೀವ, ನೆಕ್ಸ್ಟ್ ವೀಡಿಯೋ ಗೊತ್ತಾಗುತ್ತೆ. ಅಡ್ವೆಂಚರ್ ಏನು ಮಾಡ್ತೀವಿ ಎಲ್ಲ ಗೊತ್ತಾಗುತ್ತೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ನೋಡೋಣ. ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಹೋಗ್ತೀವಾ, ಇಲ್ಲ ಮನೆ ಕೊಂಡೋಯ್ತೀವ ಅಂತ. ನೆಕ್ಸ್ಟ್ ವೀಡಿಯೋ ಈ ವೀಡಿಯೋ ಹೆಂಗನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ, ಅಡ್ವೆಂಚರ್ ಇಷ್ಟ ಆಗಿದ್ವಿ. ಸೊ ಇನ್ನೊಂದು ವೀಡಿಯೋ ಮತ್ತೆ ಸಿಗೋದಾ. ಬಾಯ್ ಬಾಯ್.